ಆಫರ್ ಇರೋದು ನಿಜ. ಪ್ರಶ್ನೆ ಉದ್ಭವ ಕಾರಣ ಏನಂತ ಹೇಳಿದ್ರೆ, ತಮ್ಮ ಜೊತೆ ಇದ್ದಂತ ಒಡನಾಡಿಗಳು ಆತ್ಮೀಯರದ್ದು 8 ವರ್ಷದ ದಿನ ಆಗಿರ್ಬೋದು, ಅಧಿಕೃತವಾಗಿ ಬಿಜೆಪಿ ಪಕ್ಷ ಜಾಯ್ನ್ ಆಗ್ತದೆ, ಹಾಗಾಗಿ ಪ್ರಶ್ನೆ ಉದ್ಭವ. ಇಲ್ಲ, ನಾನು ಇನ್ನು ಅಧಿಕೃತವಾಗಿ ಯಾವ ಪಕ್ಷನೂ ನಾನು ಜಾಯ್ನ್ ಆಗಿಲ್ಲ. ಸದ್ಯಕ್ಕೆ ನಾನು ಇಂಡಿಪೆಂಡೆಂಟ್ ಆಗೇ ಇದ್ದೀನಿ. ನನ್ನ ಕೆಲಸ ಮೊದಲಿಂದ ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೇ ರೀತಿ ಮಾಡ್ತಾ ಇದ್ದೀನಿ. ನೀವೊಂದು ಪ್ರಶ್ನೆ ಕೇಳಿದ್ರಿ, ಬೆಂಗಳೂರು ಉತ್ತರ ಅನ್ನೋ ಅಂತ ಡಿಮ್ಯಾಂಡ್, ಇದಕ್ಕಿಂತ ಒಂದು ಮೂರ್ಖತ್ವದ ಮಾತು, ಒಂದು ಹಾಸ್ಯಾಸ್ಪದವಾದ ಮಾತು ನಾನು ಈವರೆಗೂ ಕೇಳಲಿಲ್ಲ. ಯಾಕೆಂದ್ರೆ ನಾನು 2019 ನಾನು ಎಲೆಕ್ಷನ್ ನಿಲ್ಬೇಕಾದ್ರೆ ನಾನು ಮೊತ್ತ ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಪಕ್ಷವನ್ನು ಅಪ್ರೋಚ್ ಮಾಡಿ ಮಂಡ್ಯದಲ್ಲಿ ಸೀಟ್ ಕೊಡಿ ಅಂತ ನಾನು ಕೇಳಬೇಕಾದ್ರೇ, ಆವತ್ತೇನೆ ನನಗೆ ಅವ್ರು ಏನು ಸಲಹೆ ಕೊಟ್ಟರು, ಮಂಡ್ಯ ನಿಮಗೆ ಕೊಡೋಕಾಗ ಬರೋದಿಲ್ಲ, ನೀವು ಬೇಕಾದರೆ ಬ್ಯಾಂಗ್ಳೂರ್ ನಾರ್ತು ಬ್ಯಾಂಗ್ಳೂರ್ ಸೌತ್ ನೀವು ಆಯ್ಕೆ ಮಾಡ್ಕೊಳ್ಳಿ, ನಾವೇ ನಿಂತು ನಿಮ್ಮನ್ನು ಅಲ್ಲಿ ಕ್ಯಾಂಪೇನ್ ಮಾಡಿ ಗೆಲ್ಲಿಸ್ತೀವಿ. ಆವಾಗಲೇ ನಾನು ಬೇಡ ಅಂದವಳು, ಈಗ ಏನಕ್ಕೆ ನಾನು ಬೆಂಗಳೂರು ಉತ್ತರ ಕೇಳ್ತೀನಿ? ನಾನು ರಾಜಕೀಯಕ್ಕೆ ಬಂದಿರೋದೇ ಮಂಡ್ಯಕ್ಕೋಸ್ಕರ ಅಂತ ಅವಾಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಮನ ರಾಜಕೀಯ ನನಗೇನು ಅನಿವಾರ್ಯ ಅಲ್ಲ, ನಾನು ರಾಜಕೀಯಕ್ಕೆ ಬಂದಿರೋದು ಮಂಡ್ಯದ ಜನರ ಒಂದು ವಿಶ್ವಾಸ, ಆ ಒಂದು ಋಣವನ್ನು ತೀರಿಸ್ಬೇಕು ಅಂತ ನಾನು ಮಂಡ್ಯಕ್ಕೆ ಬಂದಿದ್ದು. ಮಂಡ್ಯ ಬೇಕು ಅನ್ನೋ ಕಾರಣಕ್ಕೆ ನಾನು ರಾಜಕಾರಣಕ್ಕೆ ಬಂದಿದ್ದೆ ಹೊರತು, ರಾಜಕಾರಣ ಬೇಕು, ಇಲ್ಲೇನೋ ಅಧಿಕಾರ ಬೇಕು, ಇನ್ನೇನೋ ಬೇಕು ಅನ್ನೋ ಆಸೆ ದುರಾಸೆ ಇಟ್ಕೊಂಡು ನಾನು ಬಂದವಳಲ್ಲ. ಆವಾಗಲೇ ನನಗೆ ಬೇರೆ ಒಂದು ಪಕ್ಷದಿಂದ MLC ಸ್ಥಾನ ಆಫರ್ ಕೊಟ್ಟರು, ಬೆಂಗಳೂರು ಉತ್ತರ ದಕ್ಷಿಣ ಇನ್ನು ಬೇಕಾದರೆ ಮೈಸೂರಲ್ಲಿ ಬೇಕಾದರೆ ನಿಂತ್ಕೊಳ್ಳಿ ಅಂದರು. ಅವೆಲ್ಲ ನಾನು ಬೇಡ ಅಂತ ನಾನು ಮಂಡ್ಯನೇ ಆಯ್ಕೆ ಮಾಡಿಕೊಂಡು, ಇಷ್ಟು ಸವಾಲುಗಳು, ಇಷ್ಟು ವಿರೋಧ, ನನ್ನ ವಿರೋಧ ಪಕ್ಷ ಒಬ್ಬರು ಹಾಲಿ CM, ಅಷ್ಟು ಜನ ಇಷ್ಟು ಜನ MLAಗಳನ್ನ ನಾನು ಎದುರಿಸಿ ಇಲ್ಲಿ ನಿಲ್ಲಬೇಕು ಅಂದರೆ ಮಂಡ್ಯದ ಜನರ ಮೇಲೆ ನನಗಿರೋ ಒಂದು ವಿಶ್ವಾಸ ಪ್ರೀತಿಯನ್ನು ಅರ್ಥ ಮಾಡ್ಕೋಬೇಕು. ಜನಕ್ಕೆ ಅರ್ಥ ಆಗಿದೆ ಅದು. ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಥರ ಅವರವ್ರ ಇಷ್ಟಕ್ಕೆ ಅವರವ್ರ ಅನುಕೂಲಕ್ಕೆ ಅವ್ರು ಮಾತಾಡ್ಕೋಬೋದು, ಅದಕ್ಕೆ ನಾನು ಹೊಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ವಿಷಯ ಅಂತೂ ಕೇಳ್ಕೊಳ್ಳಿ ಸ್ಪಷ್ಟವಾಗಿ, ಮಂಡ್ಯನ ನಾನು ಬಿಡಲ್ಲ, ಮಂಡ್ಯ ನನ್ನನ್ನು ಬಿಡಲ್ಲ. ಇದು ಯಾರಾದರೂ ಈ ರೀತಿ ಮಾತಾಡೋರಿಗೆ ಏನಾದರೂ ಹಗಲು ಕನಸು ಮಂಡ್ಯ ಬಿಟ್ಟು ಇವ್ರು ಹೋಗಲಿ ಅನ್ನೋ ಕನಸು ಆಸೆ ಏನಾದರೂ ಇದೆಯೇನೋ ನನಗೆ ಗೊತ್ತಿಲ್ಲ. ಅವರವರು ಸೃಷ್ಟಿ ಮಾಡಿ ಈ ರೀತಿ ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ಕ್ಷಣ